ಆಕಾಶವಾಣಿ ಭದ್ರಾವತಿ. ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಎಸ್ ಡಿಪ್ಲೊಮೊ ಪದವೀಧರರಿಗೆ ಇರುವ ತಾಂತ್ರಿಕ ಉದ್ಯೋಗಾವಕಾಶಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿಇಎಸ್ ಪಾಲಿಟೆಕ್ನಿಕ್ನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಡಿ ವನಿತಾ ಅವರು. ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರಗಳು. ನಾನು ವನಿತಾ, ಶಿವಮೊಗ್ಗದ ಪ್ರತಿಷ್ಠಿತ ಸಂಸ್ಥೆಯಾದ ಪಿಇಎಸ್ ಪಾಲಿಟೆಕ್ನಿಕ್ನ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ವಿಭಾಗದ ಮುಖ್ಯಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಶ್ರೋತೃಗಳೇ, ಈ ವಾಣಿಯ ಮೂಲಕ ನಾನು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಡಿಪ್ಲೊಮೊ ಪದವಿ ಹೊಂದುವುದರಿಂದ ಆಗುವ ಪ್ರಯೋಜನಗಳು ಮತ್ತು ಪದವಿಯ ನಂತರ ಇರುವ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಮೊದಲನೆಯದಾಗಿ, ಕೆಲವು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲೇ ಪದವಿ ಮುಗಿಸಿ ಭವಿಷ್ಯದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗುವ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ. ಅಂತಹ ವಿದ್ಯಾರ್ಥಿಗಳ ಪೋಷಕರಿಗೆ ನನ್ನ ಸಲಹೆ ಏನೆಂದರೆ, ಅಂತಹ ವಿದ್ಯಾರ್ಥಿಗಳನ್ನು SSLC ನಂತರ PUC ಶಿಕ್ಷಣವನ್ನು ಕೊಡಿಸುವ ಬದಲು ಡಿಪ್ಲೊಮೋ ಪದವಿಗೆ ಸೇರಿಸಿ. ಏಕೆಂದರೆ PUC ನಂತರ CET ಎಂಬ ಪ್ರವೇಶಾತಿ ಪರೀಕ್ಷೆಯ ಮೂಲಕ ಅವರು 4 ವರ್ಷಗಳ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯಬಹುದು. ಇದು ಒಟ್ಟಾರೆ 6 ವರ್ಷಗಳ ಅವಧಿ. ಅದೇ ಅವರು SSLC ಮುಗಿದ ನಂತರ ಡಿಪ್ಲೊಮೋ ಸೇರಿಸಿದರೆ 3 ವರ್ಷಗಳ ಡಿಪ್ಲೊಮೋ ಶಿಕ್ಷಣದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯಗಳಲ್ಲಿ ಅತಿ ಹೆಚ್ಚು ಪರಿಣಿತಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. ನಂತರ ಪದವಿ ಮುಗಿಸಿ DCET ಎನ್ನುವ ಒಂದು ಪ್ರವೇಶಾತಿ ಪರೀಕ್ಷೆಯನ್ನು ತೆಗೆದುಕೊಂಡು ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಯಾಗಿ 3 ವರ್ಷಗಳ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯಬಹುದು. ಇದು ಕೂಡ ಒಟ್ಟಾರೆ 6 ವರ್ಷಗಳ ಅವಧಿ. ಅಂದರೆ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿಯೇ ಡಿಪ್ಲೊಮೋ ಪದವಿ ಮತ್ತು ಇಂಜಿನಿಯರಿಂಗ್ ಪದವಿಯನ್ನು ಪಡೆಯುವುದರಿಂದ ಕಂಪ್ಯೂಟರ್ ಸೈನ್ಸ್ನ ವಿಷಯಗಳಲ್ಲಿ ಅತಿ ಹೆಚ್ಚು ಪರಿಣಿತರಾಗುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಬಳಸುವಂತಹ ತಂತ್ರಜ್ಞಾನಗಳು ಮತ್ತು ಕೌಶಲ್ಯತೆಗಳನ್ನು ಹೆಚ್ಚಾಗಿ ಪಡೆಯಬಹುದು. ಎರಡನೆಯದಾಗಿ, ಕೆಲವು ಪೋಷಕರು ತಮ್ಮ ಮಕ್ಕಳು ಬುದ್ಧಿವಂತರಾಗಿದ್ದರು ಮತ್ತು ಇಂಜಿನಿಯರಿಂಗ್ ಪದವಿ ಹೊಂದುವ ಕನಸಿದ್ದರು, ತಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದಿರುವ ಕಾರಣಗಳಿಂದಾಗಿ ಅವರ ಕನಸುಗಳನ್ನು ಈಡೇರಿಸುವುದು ಕಷ್ಟವಾಗಬಹುದು. ಅಂತಹ ಪೋಷಕರಿಗೆ ನಾನು ಸಲಹೆ ನೀಡುವುದೇನೆಂದರೆ, ಆ ವಿದ್ಯಾರ್ಥಿಗಳನ್ನು SSLC ನಂತರ ಡಿಪ್ಲೊಮೋ ಪದವಿಗೆ ಸೇರಿಸಿ. ನೀವು PUC ಶಿಕ್ಷಣಕ್ಕೆ ಖರ್ಚು ಮಾಡುವ ಹಣದಲ್ಲೇ ತಮ್ಮ ಮಕ್ಕಳನ್ನು ಡಿಪ್ಲೊಮೋ ಪದವೀಧರರನ್ನಾಗಿ ಮಾಡಬಹುದು. ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಡಿಪ್ಲೊಮೋ ಪದವೀಧರರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಇರುವುದರಿಂದ ಸಣ್ಣ ವಯಸ್ಸಿನಲ್ಲಿಯೇ ಅವರು ಉದ್ಯೋಗವನ್ನು ಪಡೆದು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಭವಿಷ್ಯದ ದಿನಗಳಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆಯಬಹುದು. ಶ್ರೋತೃಗಳೇ, ಇದುವರೆಗೂ ನಾನು ಡಿಪ್ಲೊಮೋ ಪದವಿಯ ಪ್ರಯೋಜನಗಳನ್ನು ತಿಳಿಸಿದ್ದೇನೆ. ಈಗ ಡಿಪ್ಲೊಮೋ ಪದವೀಧರರಿಗೆ ಇರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಡಿಪ್ಲೊಮೋ ಪದವೀಧರರಿಗೆ IT ಕಂಪನೀಸ್ಗಳಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ಇವೆ. ಮೊದಲನೆಯದಾಗಿ, ಸಾಫ್ಟ್ವೇರ್ ಇಂಜಿನಿಯರ್ ಹುದ್ದೆ. ಇದರಲ್ಲಿ 2 ವಿಭಾಗಗಳಿದೆ. ಒಂದು ಸಾಫ್ಟ್ವೇರ್ ಡೆವಲಪರ್ ಮತ್ತು ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಎನ್ನುವ ಹುದ್ದೆ. ಪ್ರತಿನಿತ್ಯ ನಾವು ಬಳಸುವಂತಹ ಅನೇಕ ವೆಬ್ಸೈಟ್ಸ್ಗಳು, ಮೊಬೈಲ್ ಅಪ್ಲಿಕೇಶನ್ಸ್ಗಳು ಮತ್ತು ಅನೇಕ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಗೊಳಿಸುವುದು, ಅವುಗಳನ್ನು ನಿರ್ವಹಣೆ ಮಾಡುವುದು ಮತ್ತು ನಿಯಮಿತವಾಗಿ ಅವುಗಳನ್ನು ಅಪ್ಡೇಷನ್ ಮಾಡುವುದು, ಈ ಎಲ್ಲ ಕೆಲಸಗಳನ್ನು ಸಾಫ್ಟ್ವೇರ್ ಡೆವಲಪರ್ಗಳು ಮಾಡ್ತಾರೆ. ಮತ್ತು ಈ ಸಾಫ್ಟ್ವೇರ್ಗಳನ್ನು ಪರಿಶೀಲನೆ ಮಾಡುವುದು ಹಾಗೂ ಅವುಗಳನ್ನು ನಿಯಮಿತವಾಗಿ ಅನೇಕ ರೀತಿಯ ಟೆಸ್ಟ್ಗಳ ಮುಖಾಂತರ ಅವುಗಳನ್ನು ನಿರ್ವಹಣೆ ಮಾಡುವುದು ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ಗಳ ಕೆಲಸವಾಗಿರುತ್ತದೆ. ಈ 2 ಹುದ್ದೆಗಳಿಗೆ ಅವಶ್ಯವಿರುವಂತಹ ಅನೇಕ ವಿಷಯಗಳನ್ನು ಡಿಪ್ಲೊಮೋ ವಿದ್ಯಾರ್ಥಿಗಳು ತಮ್ಮ 3 ಶೈಕ್ಷಣಿಕ ವರ್ಷಗಳಲ್ಲಿಯೇ ಪಡೆದಿರುತ್ತಾರೆ. ಈ 2 ಹುದ್ದೆಗಳಿಗೆ ಪ್ರಮುಖವಾಗಿ ಬೇಕಾಗುವಂತಹ ಜ್ಞಾನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಉದಾಹರಣೆಗೆ ಪೈಥಾನ್ ಪ್ರೋಗ್ರಾಮಿಂಗ್, ಜಾವಾ ಪ್ರೋಗ್ರಾಮಿಂಗ್ ಮತ್ತು ಸಿ ಪ್ರೋಗ್ರಾಮಿಂಗ್ ಹಾಗೂ ಇನ್ನೂ ಅನೇಕ ಸಂಬಂಧಪಟ್ಟ ವಿಷಯಗಳನ್ನು ಡಿಪ್ಲೊಮೋ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ವರ್ಷಗಳಲ್ಲಿ ಅಧ್ಯಯನ ಮಾಡುವುದರಿಂದ ಮತ್ತು ಹೆಚ್ಚಾಗಿ ಪ್ರಾಯೋಗಿಕ ಜ್ಞಾನವನ್ನು ಪಡೆದಿರೋದ್ರಿಂದ ಅವರು ತುಂಬ ಸುಲಭವಾಗಿ ಈ ಹುದ್ದೆಗಳಲ್ಲಿ ಕೆಲಸವನ್ನು ಪಡೆಯಬಹುದು. ಮತ್ತು ಎರಡನೆಯದಾಗಿ, ಪ್ರತಿನಿತ್ಯ ಅನೇಕ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದ್ದೀವಿ ಹಾಗೂ ಸ್ಮಾರ್ಟ್ಫೋನ್ ಬಳಕೆದಾರರ ಸಂಖ್ಯೆ ಹೆಚ್ಚಾಗಿ ಇರುವುದರಿಂದ ಸಾಫ್ಟ್ವೇರ್ಗಳ ಅವಶ್ಯಕತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇದೆ. ಹಾಗಾಗಿ ಈ 2
ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಅನೇಕ ಉದ್ಯೋಗಾವಕಾಶಗಳನ್ನು ಬಳಸಿಕೊಳ್ಳಬಹುದು. ಎರಡನೆಯದಾಗಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಥವಾ ಸಿಸ್ಟಮ್ ಅನಲಿಸ್ಟ್ ಹುದ್ದೆ. ಇದರಲ್ಲಿ ಒಂದು ಕಂಪ್ಯೂಟರ್ ಸಿಸ್ಟಮ್ನ ಸಂಪೂರ್ಣ ನಿರ್ವಹಣೆ, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗಳು, ಕಾನ್ಫಿಗರೇಷನ್ಗಳು ಮತ್ತು ಕಂಪ್ಯೂಟರ್ ಸರ್ವರ್ಗಳ ನಿರ್ವಹಣೆ ಹಾಗೂ ಡಿವೈಸ್ ಕನೆಕ್ಷನ್ಸ್ಗಳು ಮತ್ತು ಕಂಪ್ಯೂಟರ್ ಸಿಸ್ಟಮಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವುದು, ಈ ಎಲ್ಲ ಕೆಲಸಗಳನ್ನು ಒಳಗೊಂಡಿರುತ್ತದೆ. ಈ ಹುದ್ದೆಗೆ ನಮ್ಮ ಡಿಪ್ಲೊಮೋ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಬೇಕಾಗುವಂತಹ ವಿಷಯ ಕಂಪ್ಯೂಟರ್ ಹಾರ್ಡ್ವೇರ್ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ವಿಷಯವನ್ನು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ಮೂರನೇ ಸೆಮಿಸ್ಟರ್ನಲ್ಲಿಯೇ ಅಧ್ಯಯನ ನಡೆಸಿರುತ್ತಾರೆ ಮತ್ತು ಅದರಲ್ಲಿ ಅನೇಕ ಕೌಶಲ್ಯತೆಗಳು ಹಾಗೂ ಅನೇಕ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿರುವುದರಿಂದ ಅವರಿಗೆ ಒಂದು ಕಂಪ್ಯೂಟರ್ ಸಿಸ್ಟಮ್ನ ನಿರ್ವಹಣೆಯ ಸಂಪೂರ್ಣ ಮಾಹಿತಿ ಸಿಕ್ಕಿರುತ್ತದೆ. ಹಾಗಾಗಿ ಈ ಒಂದು ಹುದ್ದೆಯನ್ನು ಅವಕಾಶಗಳನ್ನು ಪಡ್ಕೋಬಹುದು. ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಪ್ಯೂಟರ್ನ ಬಳಕೆ ಇರುವುದರಿಂದ ಸಿಸ್ಟಮ್ ಅಡ್ಮಿನ್ಗಳ ಅವಶ್ಯಕತೆ ಹೆಚ್ಚಾಗಿ ಇರುತ್ತದೆ. ಮೂರನೇದಾಗಿ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಥವಾ ನೆಟ್ವರ್ಕ್ ಇಂಜಿನಿಯರ್ ಹುದ್ದೆ. ಇದರಲ್ಲಿ ನೆಟ್ವರ್ಕ್ಗಳನ್ನು ಅಭಿವೃದ್ಧಿಪಡಿಸುವುದು, ಹಲವಾರು ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿ ಒಂದು ನೆಟ್ವರ್ಕನ್ನು ಅಭಿವೃದ್ಧಿ ಮಾಡುವುದು, ಅದರ ನಿರ್ವಹಣೆ ಮತ್ತು ನೆಟ್ವರ್ಕ್ಗಳಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು, ಅಪ್ಗ್ರೇಡ್ ಮಾಡುವುದು ಮತ್ತು ಹಲವಾರು ಹೊಸ ತಂತ್ರಜ್ಞಾನದ ನೆಟ್ವರ್ಕ್ ಡಿವೈಸಸ್ಗಳನ್ನು ಬಳಸುವುದು ಈ ಹುದ್ದೆಯ ಕೆಲಸ ಆಗಿರುತ್ತದೆ. ಈ ಒಂದು ಹುದ್ದೆಗೆ ಬೇಕಾದಂತಹ ಒಂದು ಕೌಶಲ್ಯತೆ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮೋ ವಿದ್ಯಾರ್ಥಿಗಳು ಕಂಪ್ಯೂಟರ್ ನೆಟ್ವರ್ಕ್ಸ್ ಅನ್ನುವಂತಹ ಒಂದು ವಿಷಯದಲ್ಲಿ ಸಂಪೂರ್ಣ ಜ್ಞಾನವನ್ನು ಪಡೆದಿರುತ್ತಾರೆ. ಹಾಗಾಗಿ ಬಹಳ ಸುಲಭವಾಗಿ ಈ ಒಂದು ಅವಕಾಶದ ಲಾಭವನ್ನು ಪಡೆಯಬಹುದು. ಜೊತೆಗೆ ನಾವು ಕಮ್ಯುನಿಕೇಷನ್ಗೆ ಮುಖ್ಯವಾಗಿ ಬಳಸುವಂತಹದ್ದು ನೆಟ್ವರ್ಕ್. ಹಾಗಾಗಿ ಈ ನೆಟ್ವರ್ಕ್ಗಳ ಮುಖಾಂತರ ಕಮ್ಯುನಿಕೇಷನ್ ಮಾಡುವುದರಿಂದ ಅನೇಕ ವಿಧವಾದ ಅವಕಾಶಗಳನ್ನು ಪಡ್ಕೋಬಹುದು. ನಾಲ್ಕನೆಯದಾಗಿ ವೆಬ್ ಡೆವಲಪರ್ ಅಥವಾ ವೆಬ್ ಡಿಸೈನರ್ ಅಂತ ಹೇಳ್ತೇವೆ. ಪ್ರತಿನಿತ್ಯ ನಾವು ಯಾವುದೇ ಒಂದು ವಿಷಯಗಳ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ನಾವು ಅನೇಕ ವೆಬ್ಸೈಟ್ಸ್ಗಳನ್ನು ವಿಸಿಟ್ ಮಾಡ್ತೇವೆ. ಆ ಎಲ್ಲ ವೆಬ್ಸೈಟ್ಸ್ಗಳನ್ನು ಅಭಿವೃದ್ಧಿಗೊಳಿಸುವುದು, ಅವುಗಳನ್ನು ನಿರ್ವಹಣೆ ಮಾಡುವುದು, ಅವುಗಳನ್ನು ನಿಯಮಿತವಾಗಿ ಅಪ್ಡೇಷನ್ ಮಾಡುವುದು, ಟೆಸ್ಟಿಂಗ್ ಮಾಡುವುದು, ಈ ಎಲ್ಲ ಕೆಲಸಗಳು ವೆಬ್ ಡೆವಲಪರ್ ಅಥವಾ ವೆಬ್ ಡಿಸೈನರ್ದಾಗಿರುತ್ತದೆ. ಈ ಒಂದು ವೆಬ್ ಡಿಸೈನರ್ ಆಗುವುದಕ್ಕೆ ಬೇಕಾಗುವಂತಹ ಜ್ಞಾನ HTML ಮತ್ತು CSS ಹಾಗೂ ಅನೇಕ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಅವಶ್ಯಕತೆ. ಇದನ್ನು ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಡಿಪ್ಲೊಮೋ ವಿದ್ಯಾರ್ಥಿಗಳು ಅವರ ಮೊದಲ ಎರಡು ವರ್ಷಗಳಲ್ಲೇ ಪಡೆದಿರ್ತಾರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯಗಳನ್ನು ನಾನು ಹೇಳಬೇಕು ಅಂತಂದರೆ, ಡಿಪ್ಲೊಮೋ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಐದನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳಿಗೆ ನಾಲ್ಕು ವಿಷಯಗಳ ಅವಕಾಶ ಇರುತ್ತದೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಅವರು ನಾಲ್ಕು ತಿಂಗಳು ಅಂದರೆ ಒಂದು ಸಂಪೂರ್ಣ ಸೆಮಿಸ್ಟರು ಅಧ್ಯಯನ ಮಾಡಬೇಕಾಗುತ್ತದೆ. ಅದು ಯಾವುವು ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ. ಈ ನಾಲ್ಕು ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಧಿಕವಾಗಿ ಅನ್ವೇಷಣೆಗಳಾಗ್ತಾ ಇದೆ. ಅದಕ್ಕೋಸ್ಕರ ಉದ್ಯೋಗಾವಕಾಶಗಳು ಹೆಚ್ಚು ಹೆಚ್ಚು ಲಭ್ಯವಾಗ್ತಾ ಇದೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸಂಪೂರ್ಣ ನಾಲ್ಕು ತಿಂಗಳು ಅಧ್ಯಯನ ಮಾಡಿರುವ ಕಾರಣದಿಂದ ಅವರಿಗೆ ಉದ್ಯೋಗ ಪಡೆದುಕೊಳ್ಳೋದಕ್ಕೆ ತುಂಬ ಸುಲಭ ಮಾರ್ಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಡಿಪ್ಲೊಮೋ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಆರನೇ ಸೆಮಿಸ್ಟರ್ನಲ್ಲಿ ಅವರಿಗೆ ಪ್ರಾಜೆಕ್ಟ್ ಅಥವಾ ಇಂಟರ್ನ್ಶಿಪ್ ಆಯ್ಕೆಯ ಅವಕಾಶ ಇರುತ್ತದೆ. ಅವರು ತಮ್ಮ ಐದು ಸೆಮಿಸ್ಟರ್ ಓದಿರುವಂತಹ ಜ್ಞಾನವನ್ನು ಬಳಸಿಕೊಂಡು ಪ್ರಾಜೆಕ್ಟನ್ನು ಮಾಡಬಹುದು. ಇದು ಭವಿಷ್ಯದ ದಿನಗಳಲ್ಲಿ ಬಹಳ ಉಪಯೋಗಕಾರಿಯಾಗಿದೆ. ಮತ್ತು ಅವರು ಇಂಟರ್ನ್ಶಿಪ್, ಪ್ರಾಜೆಕ್ಟ್ ಬೇಡ ಅಂತ ಅನ್ನುವ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ನ ಆಯ್ಕೆ ಮಾಡಿಕೊಳ್ಳಬಹುದು. ಇಂಟರ್ನ್ಶಿಪ್ಗಳಲ್ಲಿ ವಿದ್ಯಾರ್ಥಿಗಳು ಕೆಲವು ಕಂಪನಿಗಳಲ್ಲಿ ನಾಲ್ಕು ತಿಂಗಳು ಇಂಟರ್ನ್ ಆಗಿ ವರ್ಕ್ ಮಾಡಬೇಕಾಗುತ್ತದೆ. ಅಲ್ಲಿ ಅನೇಕ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡಿ ನಂತರ ಕಂಪನಿಯ ವಾತಾವರಣವನ್ನು ತಿಳ್ಕೋಬಹುದು ಮತ್ತು ಅಲ್ಲಿಯ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉದ್ಯೋಗವನ್ನು ಪಡೆದುಕೊಳ್ಳೋದಕ್ಕೆ ತುಂಬ ಸುಲಭ ಮಾರ್ಗ ಇಂಟರ್ನ್ಶಿಪ್ ಅನ್ನುವ ಕಾನ್ಸೆಪ್ಟ್. ಮತ್ತು ಶ್ರೋತೃಗಳೇ, ನಾನು ಹೇಳಿದ ಎಲ್ಲ ಮಾಹಿತಿಗಳಿಂದ ತಮಗೆ ಡಿಪ್ಲೊಮೋ ಶಿಕ್ಷಣದ ಬಗ್ಗೆ ಇದ್ದ ಗೊಂದಲಗಳನ್ನು ಪರಿಹರಿಸಿದ್ದೇನೆ ಮತ್ತು ಕೆಲವು ಮಾಹಿತಿಗಳನ್ನು ನೀಡಿದ್ದೇನೆ. ತಾಂತ್ರಿಕ ಕ್ಷೇತ್ರದಲ್ಲಿಯೇ ವಿದ್ಯಾರ್ಥಿಗಳಿಗೆ ಮುಂದುವರಿಯುವ ಆಸೆಗಳಿದ್ದರೆ PUCಯ ಬದಲು ಡಿಪ್ಲೊಮೋ ಪದವಿ ಆಯ್ಕೆ ಉತ್ತಮವಾದದ್ದು. ಕೊನೆಯದಾಗಿ ವಿದ್ಯಾರ್ಥಿಗಳೇ, ನೀವು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಮತ್ತು ಪೋಷಕರ ಸಲಹೆಯ ಮೇರೆಗೆ ಪದವಿಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಹೇಳಬಯಸುತ್ತೇನೆ. ಧನ್ಯವಾದಗಳು. CS ಡಿಪ್ಲೊಮೋ ಪದವೀಧರರಿಗೆ ಇರುವ ತಾಂತ್ರಿಕ ಉದ್ಯೋಗಾವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು PES ಪಾಲಿಟೆಕ್ನಿಕ್ನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ವನಿತಾ ಡಿ ಅವರು.
ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಈ ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.